ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲೈನ್ ಕಿಚನ್. ಹಾಯ್ ಅಪ್ಸ್, ಎಲ್ಲರೂ ಆರಾಮದಿರಿ ಅನ್ಕೊಳತೀನಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಆರಾಮದೀವಿ. ಇವತ್ತು ಬ್ಲಾಗ್ ಶುರು ಮಾಡ್ಬೇಕಂತೇಳಿ ಬ್ಲಾಗ್ ಶುರು ಮಾಡತ್ತಿದ್ದೆ, ಅಷ್ಟ್ರಾಗ ಒಂದು ನೆನಪಾಯ್ತು, ನಾನು ಏರ್ ಆಯಿಲ್ ರೆಡಿ ಮಾಡತ್ತೀನಿ. ಯಾಕಂದ್ರೆ ಜಾಸ್ತಿ ಏರ್ಫಾಲ್ ಆಗ್ತಿರ್ತದೆ ಈ ಕ್ಲೈಮೇಟ್ ಆಗಿರ್ಬೋದು, ಆಮೇಲೆ ನಾವು ತಿನ್ನುವಂಥ ಫುಡ್ ಆಗಿರ್ಬೋದು, ಹಿಂಗಾಗಿ ಇರೋ ಕೂದಲು ಉಳಿಸ್ಕೊಂಡ್ರೆ ಸಾಕಪ್ಪ ಅನ್ನೋ ಒಂದು ಸಿಚುವೇಶನ್ ಬಂದಿತ್ತು ಈಗ. ಹಂಗಾಗಿ ನಾನು ಏರ್ಫಾಲ್ ರೆಮಿಡಿ ಮನೆಯಾಗ ನಾನು ಆಲ್ರೆಡಿ 2-3 ಸಲ ಶೇರ್ ಮಾಡೀನಿ. ಇದು ಭಾಳ ಡಿಫ್ರೆಂಟಾಗಿ ಮಾಡತ್ತೀನಿ, ಯಾವ ರೀತಿ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ಭಾಳ ಹೆಲ್ಪ್ ಆಗ್ತೈತಿ, ನನಗಂತೂ 101% ರಿಸಲ್ಟ್ ಸಿಕ್ಕೈತಿ. ಹಂಗಾಗಿ ಕಂಟಿನ್ಯೂ ಮಾಡತ್ತೀನಿ. ಒಂದು ವಾರ 15 ಡೇಸ್ಗೆ ಆಗೋಷ್ಟು ನಾನು ರೆಡಿ ಮಾಡಿ ಇಟ್ಕೊಳತ್ತೀನಿ. ನಾವೇನಾರು ಹೊರಗೋಗಿ ಆ ಆಯಿಲ್ ತೊಗೊತೀವಿ ಅಂತಂದ್ರೆ 1,000, 1,500, 2,000 ಐತಿ. ಹಂಗಾಗಿ ಯಾಕಪ್ಪ ನಮ್ಮ ಸುತ್ತಮುತ್ತಲಿನ ಒಂದು ಪರಿಸರದಲ್ಲಿ ಎಷ್ಟೋ ಪದಾರ್ಥಗಳು ಸಿಗ್ತಾವೋ ಆ ಪದಾರ್ಥಗಳಿಂದ ನಾವು ಮನೆಯಲ್ಲೇ ಹರ್ಬಲ್ ಏರ್ ಆಯಿಲ್ ಮಾಡ್ಕೊಳ್ಬೋದು. ಸೊ ಏನೆಲ್ಲ ಬೇಕಂತ ತೋರಿಸ್ತೀನಿ. ಲಾಸ್ಟ್ ಟೈಮ್ ನಾನು 2-3 ಸಲ ಶೇರ್ ಮಾಡಿದಾಗ ತುಂಬ ಜನಕ್ಕೆ ಅದು ಹೆಲ್ಪ್ ಆಗಿದೆ ಅಂತ ಹೇಳಿದ್ದೆ. ಮತ್ತೆ ನಾನು ಇನ್ನೊಂದ್ಸಲನೂ ತೋರಿಸಿದ್ರೆ ಆಯ್ತಂತ ತೋರಿಸತ್ತೀನಿ. ಭಾಳ ಡಿಫ್ರೆಂಟಾಗಿ ಮಾಡಿ ತೋರಿಸತ್ತೀನಿ. ಬರೀ ಏನು ಜಾಸ್ತಿ ಹೊರಗಡೆ ಕೊಂಡ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ, ಮನೆಯಲ್ಲಿ ಏನು ಸಿಗುತ್ತಲ್ಲ ಅದರಿಂದನೇ ನಾನು ಮಾಡಿ ತೋರಿಸ್ತೀನಿ. ಒಂದು ದಿನಕ್ಕೆ ಇಷ್ಟಿಷ್ಟು ಕೂದಲು ಊದಿಸ್ತಿತ್ತು ನಂದು, ಈಗ ಹಂಗೇನಿಲ್ಲ, ಆರಾಮ ಐತಿ. ಭಾಳ ಅಂದ್ರೆ ಒಂದು 4-5 ಇಯರ್ಸ್ ನಂದು ಫಾಲೋ ಆಗ್ತಿತ್ತು. ಸೊ ಎಲ್ಲರಿಗೂ ಅಷ್ಟು ದುಡ್ಡು ಕೊಟ್ಟು ತರಕ್ಕೆ ಆಗಬೇಕಲ್ಲ, ಹಂಗಾಗಿ ನಾನು ಶೇರ್ ಮಾಡತ್ತೀನಿ. ಆಮೇಲೆ ಕೂದಲಿನ ಎಲ್ಲ ಸಮಸ್ಯೆನೂ ನಿವಾರಣೆ ಆಗ್ತೈತಿ. ಏರ್ಫಾಲ್ ಆಗಿರ್ಬೋದು, ಡ್ಯಾಂಡ್ರಫ್ ಆಗಿರ್ಬೋದು, ಹಿಚ್ಕಿ ಇರುತ್ತೆ ಕೆಲವೊಬ್ಬರಿಗೆ ಜಾಸ್ತಿ ಅಲರ್ಜಿ ಥರ, ಸೊ ಅದು ಕೂಡ ಕಡಿಮೆ ಆಗ್ತೈತಿ. ಆಮೇಲೆ ಏರ್ಫಾಲ್ 101% ಕಡಿಮೆ ಆಗ್ತೈತಿ, ಏರ್ ಗ್ರೋತ್ನು ಆಗ್ತೈತಿ ಅಂತಲೇ ಹೇಳ್ಬೋದು. ನಿಜ ಆಗಲೇ ನಾನು ಹೇಳಿದಂಗೆ ಈಗಿನ ಸಿಚುವೇಶನ್ನು, ಈಗಿನ ಒಂದು ಕ್ಲೈಮೇಟು, ಈಗಿನ ಫುಡ್ ಲೈಫ್ ಸ್ಟೈಲ್ ಅದೆಲ್ಲ ನೋಡಿದ್ರೆ ಇದ್ದು ಕೂದಲು ಸಾಕಪ್ಪ ಉಳಿಸ್ಕೊಂಡ್ರೆ ಅನ್ನೋಂಗೆ ಸಿಚುವೇಶನ್ ಬಂದೈತಿ. ಹಂಗಾಗಿ ಸೊ ಎಲ್ಲ ಕೂದಲು ಹೋಗೋದ್ರೊಳಗೆ ಈ ಥರ ರೆಮಿಡಿ ಟ್ರೈ ಮಾಡೋದು ಭಾಳ ಒಳ್ಳೆಯದಂತ ನನಗನ್ಸ್ತೈತಿ. ಬರ್ರಿ ನಿಮ್ಗೆ ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಯಾವುದೇ ಕಾರಣಕ್ಕೂ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಎಂಟವ್ರಿಗೂ ನೋಡಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಓಕೆ, ಬರ್ರಿ ವಿಡಿಯೋನ ಶೂ. ಫ್ರೆಂಡ್ಸ್, ನಾನು ಇಲ್ಲಿ ಏನೇನು ತೊಗೊಂಡಿನಿ ಅಂತ ತೋರಿಸತ್ತೀನಿ ನಿಮ್ಗೆ. ಬಿಳಿ ದಾಸವಾಳ, ಕೆಂಪು ದಾಸವಾಳ ಒಂದೊಂದು ಹಿಡಿಯಷ್ಟು ತೊಗೊಂಡಿನಿ, ಮತ್ತು ಬೇವಿನ ಎಲೆ, ಕರಿಬೇವೆಲೆ, ಒಂದು ಗಡ್ಡಿ ಬೆಳ್ಳುಳ್ಳಿ, 1-2 ಇಂಚಷ್ಟು ಶುಂಠಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿನಿ. ಇವೆಲ್ಲ ತೊಳೆದು ಸ್ವಲ್ಪ ಗಾಳಿಗಿಟ್ಟು ತೊಗೊಂಡಿನಿ. ಇದು ಬಿಳಿ ದಾಸವಾಳ, ಕೆಂಪು ದಾಸವಾಳದ ಎಲೆ, ಒಂದು ದೊಡ್ಡ ಗಡ್ಡೆಯಷ್ಟು ಉಳ್ಳಾಗಡ್ಡಿ ತೊಗೊಂಡಿನಿ. ಈ ಜಾಸ್ಮಿನ್ ಮನೆಯಾಗ ಆಗಿದ್ವು, ಹಾಗಾಗಿ ಒಂದು 7-8 ತೊಗೊಂಡಿನಿ. ಅಂದ್ರೆ ದುಂಡು ಮಲ್ಲಿಗೆ ಸ್ಮೆಲ್ಲು ಚಲೋ ಇರ್ತೈತಿ, ಕೂದಲಿಗೂ ಭಾಳ ಚಲೋ. ಇವೆಲ್ಲ ನಮ್ಗೆ ಧಾರಾಳವಾಗಿ ಸಿಗ್ತಾವೆ, ನಮ್ಮ ಮನೆ ಹತ್ರನೇ ಗಿಡ ಅದಾವೆ, ಅಂದ್ರೆ ಈ ಓನರ್ ಮನೆಯಾಗೆ ಗಿಡ ಅದಾವೆ. ಸೊ ಹಂಗಾಗಿ ಇವೆಲ್ಲ ನನಗೆ ಆರಾಮಾಗಿ ಸಿಗ್ತಾವೆ. ಇನ್ನು ಕೊಬ್ಬರಿ ಎಣ್ಣೆ ನೀವು ಮಿಲ್ಲಿಗಾದರೂ ಹಾಕ್ಸ್ಕೊಂಡು ಬಂದಿರೋದಿರಲಿ, ನ್ಯಾಚುರಲ್ ಕೊಬ್ಬರಿ ಎಣ್ಣೆ ಅದು ಆದರೂ ಓಕೆ, ಇಲ್ಲಾಂದ್ರೆ ನೀವು ಏನು ತೊಗೊಂಬಂದಿರ್ತಿರಲ್ಲ ಪ್ಯಾರಚೂಟ್ ಅದೆಲ್ಲನು ಕೊಬ್ಬರಿ ಎಣ್ಣೆ ಬಳಸ್ಬೋದು. ಮೆಂತ್ಯ ಒಂದು ಇಡಿ, ಮತ್ತು ಕೊಳಂಚಿ ಸೀಡ್ಸ್ ಇದು ಒಂದೊಂದು ಇಡಿ ಅಷ್ಟು ತೊಗೊಂಡಿನಿ. ಅದ್ರ ಜೊತೆಗೆ ನಾನು ವಿಟಮಿನ್ ಇ ಟ್ಯಾಬ್ಲೆಟ್ ಒಂದು ಹಾಕಕತ್ತೀನಿ. ನಿಮ್ಮ ಮನೆಯಾಗ ಇದ್ರೆ ಹಾಕೋರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ. ಮತ್ತು ಬಾದಾಮಿ ಎಣ್ಣೆ, ಆಲ್ಮಂಡ್ ಆಯಿಲ್ ಕೂಡ ಇದ್ರೆ ಅದನ್ನು ಹಾಕೋರಿ, ಇಲ್ಲಾಂದ್ರೆ ಇಷ್ಟ್ರಾಗ ನೀವು ಮಾಡ್ಕೋಬಹುದು, ಏನು ತೊಂದರೆ ಇಲ್ಲ. ಬರೀ ನೆಕ್ಸ್ಟ್ ಪ್ರೊಸೀಜರ್ ಏನಂತ ನಿಮ್ಗೆ ತೋರಿಸ್ತೀನಿ. ನಾನು ಮೊದಲು ಒಂದು ಸಲ 2 ಸಲ ತೋರಿಸಿದ್ದೆ ಹಂಗೆ, ನಾನು ಎಣ್ಣೆ ಒಳಗೆ ಹಾಕಿ ಇದು ಕುದಿಸ್ತಿದ್ದೆ. ಆದರೆ ಈ ಸಲ ನಾನು ಇದೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿ ಮಾಡತ್ತೀನಿ. ಇವೆರಡು ಕೊಲಂಜಿ ಸೀಡ್ಸ್ ಮತ್ತು ಮೆಂತೆ ಬೀಜ ಎರಡು ಹಾಕೋಕತ್ತೀನಿ. ಒಂದು ಸ್ವಲ್ಪ ಸಲ ಜಾರ್ ಚಂದಾಗ ತೊಳ್ಕೊಂಬಿಟ್ರಿ, ಯಾಕಂದರೆ ಇದ್ರಾಗ ಏನಾರು ನೀವು ಖಾರಾಗಿರ ರುಬ್ಬಿದ್ರೆ ಅಂದ್ರೆ ಸ್ವಲ್ಪ ತೊಂದರೆ ಆಗ್ತೈತಿ. ಹಂಗಾಗಿ ಚಂದಾಗ ತೊಳ್ಕೊಂಡು ಮಾಡಿರಿ. ನಾ ಇದ್ರಾಗ ಏನು ಖಾರ ಅದು ರುಬ್ಬಲ್ಲ, ಬರೀ ಅಕ್ಕಿ ಮಿಕ್ಸಿಗೆ ಹಾಕ್ತೀನಿ ದೋಸೆ ಕಷ್ಟ. ಈಗ ನಾನು ತೊಗೊಂಡಿರೋ ಎಲ್ಲ ಪದಾರ್ಥನ ಈಗ ಮಿಕ್ಸಿ ಜಾರಿಗೆ ಹಾಕೊಳತ್ತೀನಿ. ಇದ್ರಾಗ ನೀವು ಮತ್ತು ಮೆಣಸು ಅಥವಾ 1-2 ಲವಂಗ ಹಾಕೋರಿ, ನಾನು ಹಾಕೊಳ್ಳಲ್ಲ, ಭಾಳ ಈಟ್ ಅನ್ನಿಸ್ಬಾರ್ದು. ಹಂಗಾಗಿ ಈಗ ಆಲ್ರೆಡಿ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೊಂಡಿನಿ. ನಿಮ್ಗೆ ಒಬ್ರೊಬ್ರು ಚಕ್ಕೆನೂ ಹಾಕ್ತಾರೆ, ಬಟ್ ನಾನು ಇಷ್ಟ ತೊಗೊಂಡಿನಿ, ಜಾಸ್ತಿ ಏನು ಹಾಕಕ್ಕೆ ಹೋಗಿಲ್ಲ, ಯಾಕಂದ್ರೆ ಜಾಸ್ತಿ ಈಟ್ ಎಲ್ಲ ಆಗಬಾರ್ದಲ್ಲ. ಹಾಗಾಗಿ ಇದು ಈಗ ಚಂದಾಗ ರುಬ್ಕೊಂಬರೋಣಂತ. ಈಗ ನಾನು ಇದಕ್ಕೆ 100 ಗ್ರಾಮ್ ಅಷ್ಟು ಕೊಬ್ಬರಿ ಎಣ್ಣೆ ಹಾಕೊಳತ್ತೀನಿ.
ನಾನು ಟ್ರೈಫೋರ್ಡ್ಗೆ ಹಾಕಿಲ್ಲ, ಹಂಗೆ ವಿಡಿಯೋ ಶೂಟ್ ಮಾಡತ್ತೀನಿ ಅಂದ್ರೆ ಕ್ಲಿಯರ್ ಗೊತ್ತಾಗಲಿ ಅಂತೇಳಿ. ಈಗ ನಾನು ಲೋ ಫ್ಲೇಮ್ನಾಗ ಇಟ್ಟು ಇದನ್ನು ಒಂದು ಇಟ್ರಿ, ಯಾಕಂದ್ರೆ ಜೋರು ಇಟ್ಟರೆ ಎಲ್ಲ ಸೀದ್ ಹೋಗ್ಬಿಡ್ತೈತಿ. ಹಂಗಾಗಿ ಲೋ ಫ್ಲೇಮ್ನಾಗ ಇಟ್ಟು ಇದನ್ನು ಕುದಿಸ್ಕೊರಿ. ನಾನು ನಿಮ್ಗೆ ತೋರಿಸ್ತೀನಿ ಹಂಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲ. ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ಇಷ್ಟು ಕುದಿಬೇಕಿದೆ. ಈಗ ನಾನು ಒಂದು ವಿಟಮಿನ್ ಇ ಟ್ಯಾಬ್ಲೆಟ್ ಹಾಕೊಳಕತ್ತೀನಿ. ಒಂದಾದ್ರೆ ಸಾಕಿದಕ್ಕೆ, ಜಾಸ್ತಿ ಏನು ಹಾಕ್ಬೇಕಾಗಿಲ್ಲ. ವಿಟಮಿನ್ ಇ ಟ್ಯಾಬ್ಲೆಟ್ ನಾವು ಫೇಸ್ಗೂ ಅಪ್ಲೈ ಮಾಡ್ಬೋದು, ಗ್ಲೋಯಿಂಗ್ ಸ್ಕಿನ್ಗೆ. ಅದು ನಾನು ಕಂಪ್ಲೀಟ್ ವಿಡಿಯೋ ಶೇರ್ ಮಾಡೀನಿ ಒಂದು 2 ವರ್ಷದಿಂದ. ಆ ವಿಡಿಯೋ ನಾನು ಲಿಂಕ್ ಕೊಟ್ಟಿರ್ತೀನಿ ಎಂಡ್ ಸ್ಕ್ರೀನ್ಯಾಗ, ಚೆಕ್ ಮಾಡಿರಿ. ಈಗ ಇದಿಷ್ಟು ಚಂದ ಕುದಿಯಾಕತೈತಿ, ಇನ್ನೊಂದು 5 ನಿಮಿಷ ಇದು ಕುದಿಸ್ಕೊಂಡು ಗ್ಯಾಸ್ ಆಫ್ ಮಾಡಿಬಿಡೋಣ ಅಂತ. ನೋಡ್ರಿ, ಈ ಥರ ಎಲ್ಲ ಕುದ್ದು ಸೈಡ್ಗೆ ಎಣ್ಣೆ ಬಿಡಬೇಕು ಅಂತ ಅರ್ಥ. ಈಗ ಇದೆಲ್ಲ ಕುದ್ಮ್ಯಾಗ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಿಂದ ನಾವು ನೋಡಬೇಕು, ಫುಲ್ ಎಣ್ಣೆ ಬಿಟ್ಟಿರ್ತೈತಿ. ಆವಾಗ ನಾವು ತಣ್ಣಗಾದ್ಮ್ಯಾಗ ಡಬ್ಬಿಗೆ ಒಂದು ಯಾವುದನ್ನ ಖಾಲಿ ಡಬ್ಬಿಗೆ ಗ್ಲಾಸ್ ಕಂಟೈನರ್ಗೆ ಹಾಕಿ ಇಡ್ಬೋದಿದೆ. ಫ್ರೆಂಡ್ಸ್ ಈಗ ಒಂದು ಬಟ್ಟೆ ತೊಗೊಂಡಿನಿ, ಇದು ರೆಡಿ ಆಗೈತಿ ಆಯಿಲ್. ಈಗ ಚಂದಾಗ ಕುದ್ದು ಸ್ವಲ್ಪ ತಣ್ಣಗಾಗೈತಿ. ಒಂದು ಬಟ್ಟೆ ತೊಗೊಂಡಿನಿ, ಸೊ ವೈಟ್ ಬಟ್ಟೆ ತೊಗೊಂಡ್ರೆಲ್ಲ ಕಲರ್ ಆಗುತ್ತಂತೇಳಿ ನಾನು ಕಲರ್ ಬಟ್ಟೆ ತೊಗೊಂಡಿನಿ. ಈ ಥರ ಬಟ್ಟೆ ತೊಗೊಂಡು ಇದಕ್ಕೆ ನಾನು ರೆಡಿ ಮಾಡಿಕೊಂಡಿರೋ ಈ ಒಂದೆಲ್ಲ ಪೇಸ್ಟ್ ಕುದಿಸಿನೆಲ್ಲ ಕೊಬ್ಬರಿ ಎಣ್ಣೆ ಒಳಗೆ ಇದು ಹಾಕೊಳಕತ್ತೀನಿ. ಈಗೆಲ್ಲ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅಂತಿದೆ. ನಿಮಗೆ ಜಾಸ್ತಿ ಎಣ್ಣೆ ಬೇಕಂದ್ರೆ ಇನ್ನೂ ಜಾಸ್ತಿ ಹಾಕಿ ನೀವು ಮಾಡ್ಕೋಬೋದು. ನಾನು 100 ಗ್ರಾಮ್ ಅಷ್ಟೇ ಹಾಕಿನಿ. ಈ ರೀತಿ ಬಟ್ಟಿಗೆ ಹಾಕಿದ್ಮೇಲೆ ನೀವು ಜರಡಿ ಇದ್ರೆ ಜರಡಿಗೆ ಹಾಕಿ ಸೋಸ್ಕೋಬೋದು, ಆದರೆ ಎಷ್ಟು ನೀಟಾಗಿ ಬರಲ್ಲ ಬಟ್ಟೆ ಒಳಗೆ ಹಾಕಿದಂಗೆ. ನೋಡ್ರಿ ಎಷ್ಟು ಚಂದ ಬರ್ತೈತಿ. ಹಂಗಾಗಿ ಬಟ್ಟೆ ಒಳಗೆ ಹಾಕಿನೇ ಎಣ್ಣೆ ತೆಗೆದು ಭಾಳ ಬೆಟರ್ ಇದೆ. ಇದು ಕಂಪ್ಲೀಟಾಗಿ ಇನ್ನೂ ಎಣ್ಣೆ ಬಂದಿಲ್ಲ ಅಂದ್ರೆ ನೀವು ಇದು ಅರ್ಬಿನ ಹಂಗೆ ಇಟ್ಟು ಒಂದು 2 ತಾಸು ಬಿಟ್ಟು ನೀವು ಮತ್ತೆ ಎಣ್ಣೆ ಬಿಟ್ಟಿರ್ತೈತಿ, ಅದು ನೀವು ಡಬ್ಬಿಗೆ ಹಾಕೋಬೋದು. ಇಲ್ಲಿ ನೋಡ್ಬೋದು ಒಂದು ಕಲ್ಲಿಟ್ಟು ಇಟ್ಟಿನಿ. ಇದು ನೋಡ್ರಿ ಎಣ್ಣೆ ಯಾವ ರೀತಿ ಬಿಡ್ತೈತೆ ಅಂತ, ಇನ್ನೂ ಬಿಡ್ತೈತಿದೆ. ಇದು ಆಮೇಲೆ ಮತ್ತೆ ನಾನು ಡಬ್ಬಿಗೆ ಹಾಕೋತೀನಿ. ಈಗ ಇದು ನೋಡ್ರಿ ಇಷ್ಟು ಆಯಿಲ್ ಬಂದೈತಿ, 100 ಗ್ರಾಮ್ ಹಾಕಿದ್ದೆ, 100 ಗ್ರಾಮು ಬಂದೈತಿ. ಈಗ ಇದು ನಾನು ಎವ್ರಿ ಟೈಮ್ ಇದರಲ್ಲೇ ನಾನು ಆಯಿಲ್ ಸ್ಟೋರ್ ಮಾಡ್ತೀನಿ. ಹಂಗಾಗಿ ಈ ಸಲವೂ ಇದ್ರಾಗ ಇದು ತೊಳೆದಿಲ್ಲ ನಾನು, ಯಾಕಂದ್ರೆ ರೀಸೆಂಟಾಗಿ ಮಾಡಿ ಹಾಕಿದ್ದೆ ಖಾಲಿ ಆಯ್ತು, ಸೊ ಹಂಗಾಗಿ ತೊಳೆದಿಲ್ಲ. ಮತ್ತು ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ತೊಳಿತೀನಿ. ಇದು ಗ್ಲಾಸ್ ಒಳಗೆ ಹಾಕಿದ್ರೆ ಇನ್ನೂ ಚಲೋ. ನಾನು ಸದ್ಯಕ್ಕೆ ಈ ಪ್ಲಾಸ್ಟಿಕ್ ಒಂದು ಡಬ್ಬಿ ಇತ್ತು, ಇದ್ರಾಗೆ ಹಾಕೋಕೋತೀನಿ. ಫ್ರೆಂಡ್ಸ್ ನೋಡ್ಬೋದು ಫೈನಲಿ ಹೇರ್ ಆಯಿಲ್ ರೆಡಿ ಆಯಿತು. ನೀವು ಹೊರಗಡೆ ತಂದರೆ ಇಷ್ಟು ಹೈಜಿನ್ ಆಗಿ ರೆಡಿ ಆಗಿರಲ್ಲ, ಹಾಗೆ ಕೆಮಿಕಲ್ ಮಿಕ್ಸ್ ಇರ್ತೈತಿ. ಸೊ ಇಷ್ಟು ನ್ಯಾಚುರಲ್ ಆಗಿ ಮನೆಯಲ್ಲಿ ನಾವು ಮಾಡ್ಕೋಬಹುದು. ಆಮೇಲೆ ಇನ್ನೊಂದು ಏನಂತಂದ್ರೆ, ಇಷ್ಟು ಆಯಿಲ್ ನಾನು ಒಂದು 20 ಡೇಸ್ ಮಾಡ್ತೀನಿ. ಒಂದು ಇಷ್ಟಿಷ್ಟು ತೊಗೊಂಡು ಸ್ವಲ್ಪ ಬೆಚ್ಚಗೆ ಮಾಡಿ, ಭಾಳ ಬೆಚ್ಚಗೆ ಮಾಡೋಕೆ ಹೋಗ್ಬಾರ್ದು, ಸ್ವಲ್ಪ ಬೆಚ್ಚಗೆ ಮಾಡಿ ತಲೆಗೆ ಸ್ಕ್ಯಾಲ್ಪ್ಗೆಲ್ಲ ಚಂದಾಗ ನೀವು ಅಪ್ಲೈ ಮಾಡಿ ಒಂದು 2 ಅವರ್ಸ್ ಬಿಟ್ಟು ತಲೆ ವಾಶ್ ಮಾಡ್ಬೋದು. ಇಲ್ಲಾಂದ್ರೆ ಓವರ್ ನೈಟ್ ಬಿಟ್ಟು ನೀವು ಬೆಳಗ್ಗೆ ತಲೆ ವಾಶ್ ಮಾಡ್ಬೋದು ನೈಟ್ ಅಪ್ಲೈ ಮಾಡಿ. ಇದು ಒಂದು 20 ಡೇಸ್ ಬರ್ತೈತೆ ನನಗೆ, ಜಾಸ್ತಿ ಮಾಡಿಡಲ್ಲ, ಸ್ವಲ್ಪ ಸ್ವಲ್ಪನೇ ಮಾಡಿ ನಾನು ಯೂಸ್ ಮಾಡ್ತೀನಿ. ಸೊ ನೀವು ಒಂದು ತಿಂಗಳವರೆಗೂ ಬೇಕಾದರೂ ಇದು ಸ್ಟೋರ್ ಮಾಡ್ಬೋದು, ಯಾವುದೇ ರೀತಿ ಏನು ಇದು ಸೈಡ್ ಎಫೆಕ್ಟ್ ಅಂತೂ ಆಗಲ್ಲ ಇದರಿಂದ. ಸೊ ನೀವು ಒಂದು ತಿಂಗಳವರೆಗೂ ಇನ್ನೂ ಜಾಸ್ತಿ ಮಾಡಿ ಇಟ್ಕೋಬೋದು. ನಾನು ಇಷ್ಟನ್ನೇ ಯಾವಾಗಲೂ ಮಾಡೋದು. ನಾವು ತಲೆಗೆ ಯಾವ ರೀತಿ ಆಯಿಲ್ ಅಪ್ಲೈ ಮಾಡಬೇಕು ಮತ್ತು ಮನೆಯಲ್ಲೇ ಸ್ಪಾ ಯಾವ ರೀತಿ ಮಾಡ್ಕೋಬೇಕು ಅನ್ನೋದು ಭಾಳ ವಿಡಿಯೋ ಮಾಡಿ ಹಾಕಿನಿ. ನೋಡ್ರಿ ಯಾರೆಲ್ಲ ನೋಡಿಲ್ಲ, ಇವತ್ತಿನ ಈ ಯೂಸ್ಫುಲ್ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಎಲ್ಲರಿಗೂ ಶೇರ್ ಮಾಡಿರಿ, ಅವ್ರಿಗೂ ಯೂಸ್ಫುಲ್ ಆಗ್ಬೋದು. ಸೊ ಮುಂದಿನ ಒಂದು ವಿಡಿಯೋದೊಂದಿಗೆ ಸಿಗ್ತೀನಿ ರೀ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಈ ವಿಡಿಯೋ ಇಷ್ಟ ಖಂಡಿತ ಆಗಿರ್ತೈತಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಸಿಗೋಣ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಒಂದಿಗೆ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ. ಥ್ಯಾಂಕ್ ಫಾರ್ ದ ವಾಚಿಂಗ್. ಥ್ಯಾಂಕ್ ಯು.